ಮೇನ್ ರೋಡ್ನಲ್ಲಿ ಯಾಕೆ ವೈಟ್ ಕಲರ್ ಲೈನ್ ಹಾಕ್ತಾರೆ ಅಂತ ಮಾದೇವ್ ಶೆಟ್ಟಿ ಅವರು ಕೇಳಿದ್ದಾರೆ. ನಾವು ಮೇನ್ ರೋಡ್ಗಳಲ್ಲಿ ಕೇವಲ ವೈಟ್ ಲೈನ್ ಅಷ್ಟೇ ಅಲ್ಲದೆ ಇನ್ನು ಕೆಲವು ರೀತಿಯ ಲೈನ್ಸ್ನು ಗಮನಿಸ್ಬೋದು. ಇವೆಲ್ಲ ಯಾಕೆ ಹಾಕ್ತಾರೆ ಅಂದರೆ ನಾವು ರಸ್ತೆಯಲ್ಲಿ ಯಾವ ಥರ ಪ್ರಯಾಣಿಸಬೇಕು ಅಂತ ಇವು ಸೂಚಿಸ್ತವೆ. ಬ್ರೋಕನ್ ವೈಟ್ ಲೈನ್ ಅಂದರೆ ಈ ರೀತಿ ಬಿಳಿ ಬಿಳಿಯಾಗಿರೋ ಲೈನ್ ಹಾಕಿದರೆ ಅದು ಕೂಡ ಒನ್ ವೇನಲ್ಲಿ ಇದ್ದರೆ ನೀವು ಹೋಗ್ತಿರೋ ರೋಡ್ನಲ್ಲಿ ಎರಡು ಮಾರ್ಗಗಳಿವೆ ಅಂತ ಅರ್ಥ, ಅಥವಾ ಎರಡು ರಸ್ತೆಗಳಿವೆ ಅಂತ ಅರ್ಥ. ನೀವು ಆ ಲೈನ್ನ ದಾಟಿ ನಿಮ್ಮ ರಸ್ತೆಯನ್ನು ಬದಲಾಯಿಸ್ಕೊಳ್ಬೋದು ಅಥವಾ ನೀವು ಓವರ್ಟೇಕ್ ಮಾಡ್ಬೋದು. ಒಂದು ವೇಳೆ ಅದು ಟೂ ವೇ ಆಗಿತ್ತು ಅಂದರೆ ನಿಮ್ಮ ರಸ್ತೆಯನ್ನು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ನೀವು ಓವರ್ಟೇಕ್ ಮಾಡ್ಬೋದು. ಆದರೆ ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ ಎದುರುಗಡೆ ಯಾವುದೇ ವಾಹನ ಇಲ್ಲದಿರೋದು ನೋಡಿ ಓವರ್ಟೇಕ್ ಮಾಡಬೇಕು. ಇನ್ನು ಯಾವುದೇ ಗ್ಯಾಪ್ ಇಲ್ಲದೆ ವೈಟ್ ಲೈನ್ ಅಷ್ಟೇ ಇತ್ತು ಅಂದರೆ ನೀವು ಆ ರೋಡ್ನಲ್ಲಿ ಓವರ್ಟೇಕ್ ಮಾಡುವಂತಿಲ್ಲ ಅಂತ ಅರ್ಥ. ಒಂದು ವಾಹನದ ಹಿಂದೆ ಇನ್ನೊಂದು ವಾಹನ ಹೋಗಬೇಕು. ಒಂದು ವೇಳೆ ನೀವು ಹೋಗೋ ರಸ್ತೆಯಲ್ಲಿ ಯೆಲ್ಲೋ ಲೈನ್ ಇತ್ತು ಅಂದರೆ ಆ ಯೆಲ್ಲೋ ಲೈನ್ ದಾಟದಂತೆ ನೀವು ಓವರ್ಟೇಕ್ ಮಾಡ್ಬೋದು. ಅದೇ ರೀತಿ ನೀವು ಹೋಗೋ ರೋಡ್ನಲ್ಲಿ ಬ್ರೋಕನ್ ಯೆಲ್ಲೋ ಲೈನ್ ಇದ್ದರೆ ವೈಟ್ ಬ್ರೋಕನ್ ಲೈನ್ ಥರನೇ ಓವರ್ಟೇಕ್ ಮಾಡ್ಬೋದು, ಆದರೆ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದರೆ ವೈಟ್ ಬ್ರೋಕನ್ ಲೈನ್ ಹಾಕಿದ ರೋಡ್ಗಿಂತ ಇದು ಸ್ವಲ್ಪ ಡೇಂಜರಸ್ ಆಗಿ ಇರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಿರೋ ಥರ ಒಂದು ಯೆಲ್ಲೋ ಲೈನ್ ಇನ್ನೊಂದು ಯೆಲ್ಲೋ ಬ್ರೋಕನ್ ಲೈನ್ ಇತ್ತು ಅಂದರೆ ನೀವು ಬ್ರೋಕನ್ ಲೈನ್ ಇದ್ದ ಕಡೆ ಇದ್ದರೆ ನೀವು ಓವರ್ಟೇಕ್ ಮಾಡ್ಬೋದು. ಒಂದು ವೇಳೆ ನೀವು ನಾರ್ಮಲ್ ಯೆಲ್ಲೋ ಲೈನ್ ಇರೋ ಸೈಡ್ ಇದ್ದರೆ ಓವರ್ಟೇಕ್ ಮಾಡಬಾರ್ದು. ಇನ್ನು ಕೆಲವು ರೋಡ್ಗಳಲ್ಲಿ ಡಬಲ್ ಯೆಲ್ಲೋ ಲೈನ್ ಇರುತ್ತೆ, ಇಂಥ ರೋಡ್ಗಳಲ್ಲಿ ನೀವು ಓವರ್ಟೇಕ್ ಮಾಡಬಾರ್ದು, ಆ ಲೈನ್ ಕೂಡ ದಾಟಬಾರ್ದು. ನೀವು ಈ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ರೋಡ್ಗೆ ಅಡ್ಡವಾಗಿ ಹಾಕಿರೋ ಲೈನ್ಗಳನ್ನು ಜೀಬ್ರಾ ಕ್ರಾಸಿಂಗ್ ಅಂತ ಕರೀತಾರೆ. ಇದನ್ನು ನಡ್ಕೊಳ್ತಾ ಹೋಗೋರು ರೋಡ್ ಕ್ರಾಸ್ ಮಾಡೋಕ್ಕೆ ಹಾಕಿರ್ತಾರೆ. ವಾಹನಗಳಿಗೆ ರೆಡ್ ಸಿಗ್ನಲ್ ಬಿದ್ದಾಗ, ಈ ಥರ ನಡೆಯೋ ಸಿಂಬಲ್ ಇರೋ ಗ್ರೀನ್ ಸಿಗ್ನಲ್ ಬಿದ್ದಾಗ ಮಾತ್ರ ನೀವು ಈ ಜೀಬ್ರಾ ಕ್ರಾಸಿಂಗ್ ಮೂಲಕ ರೋಡ್ನ ದಾಟಬೇಕು. ಕೆಲವು ಜನ ನಮ್ಮ ದೇಶದಲ್ಲಿ ಯಾರು ಟ್ರಾಫಿಕ್ ರೂಲ್ಸ್ನ ಸರಿಯಾಗಿ ಪಾಲಿಸಲ್ಲ ಅಂತ ಹೇಳ್ತಿರ್ತಾರೆ, ಆದರೆ ಎಷ್ಟೋ ಜನಕ್ಕೆ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ. ಗೌರ್ಮೆಂಟ್ ಈ ರೂಲ್ಸ್ನ ಜನರಿಗೆ ಸರಿಯಾಗಿ ಗೊತ್ತಾಗೋ ಥರ ಪ್ರಚಾರ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ರೂಪೇಶ್ ಅವರು ಕೇಳಿದ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಪರಸ್ಪರ ಮಾತನಾಡಲು ಸಾಧ್ಯನಾ ಅಂತ ಕೇಳಿದ್ದಾರೆ. ಶಬ್ದ ತರಂಗಗಳು ಪ್ರಯಾಣಿಸೋಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಉದಾಹರಣೆಗೆ ನಾವು ಮಾತನಾಡಿದ್ದು ಗಾಳಿಯ ಮೂಲಕ ಪ್ರಯಾಣಿಸುತ್ತೆ, ಆದರೆ ಸ್ಪೇಸ್ನಲ್ಲಿ ಶಬ್ದ ಪ್ರಯಾಣಿಸೋಕೆ ಅವಕಾಶ ಇರೋಲ್ಲ. ಒಂದು ವೇಳೆ ಇದ್ದಿದ್ರೆ ಸೂರ್ಯನ ಶಬ್ದಗಳಿಗೆ ನಮ್ಮ ಕಿವಿಲಿ ರಕ್ತ ಬಂದು ಸತ್ತೋಗ್ತಿದ್ವಿ. ಹಾಗಾದರೆ ಆಸ್ಟ್ರೋನಾಟ್ ಸ್ಪೇಸ್ನಲ್ಲಿ ಹೇಗೆ ಮಾತಾಡ್ತಾರೆ ಅಂತ ಈಗ ತಿಳ್ಕೊಳ್ಳೋಣ. ಅವರು ಹಾಕ್ಕೊಂಡಿರೋ ಸ್ಪೇಸ್ ಸೂಟ್ನಲ್ಲಿ ಉಸಿರಾಡೋಕೆ ಗಾಳಿ ಇರುತ್ತೆ, ಅದರ ಸಹಾಯದಿಂದ ಅವರು ಮಾತನಾಡಿದ್ದು ಅವರ ಸೂಟ್ನಲ್ಲಿರೋ ಮೈಕ್ರೋಫೋನ್ವರೆಗೂ ತಲುಪುತ್ತೆ. ಆ ಮೈಕ್ರೋಫೋನ್ ಆ ಶಬ್ದನ ರೆಕಾರ್ಡ್ ಮಾಡಿ ಅದನ್ನು ರೇಡಿಯೋ ತರಂಗದ ರೂಪದಲ್ಲಿ ಕಳಿಸುತ್ತೆ. ಆ ರೇಡಿಯೋ ಸಿಗ್ನಲ್ ಬೇರೆ ಆಸ್ಟ್ರೋನಾಟ್ ಹತ್ರ ತಲುಪಿದ ಕೂಡಲೇ ಆತನ ಸೂಟ್ನಲ್ಲಿರೋ ರಿಸೀವರ್ ಆ ಸಿಗ್ನಲ್ನ ಶಬ್ದದಂತೆ ಬದಲಿಸುತ್ತೆ. ಈ ರೀತಿ ಅವರು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾರೆ, ಆದರೆ ಅವರು ಸ್ಪೇಸ್ಶಿಪ್ನಲ್ಲಿ ಇದ್ದಾಗ ನಾರ್ಮಲ್ ಆಗಿ ಮಾತಾಡ್ಬೋದು. ಮನು ಅವರು ಕೇಳಿದ ಪ್ರಶ್ನೆ, ಯೇಸುಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಕ್ರಿಶ್ಚಿಯನ್ಸ್ ಯಾವ ಧರ್ಮದವರು ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಕ್ರೈಸ್ತ ಧರ್ಮ ಯೇಸುಕ್ರಿಸ್ತನು ಹುಟ್ಟೋಕ್ಕಿಂತ ಮುಂಚೆನೇ ಇತ್ತ ಅಂತ ಕೇಳಿದ್ದಾರೆ. ಯೇಸುಕ್ರಿಸ್ತನು ಹುಟ್ಟೋಕ್ಕಿಂತ ಮುಂಚೆ ಕ್ರೈಸ್ತ ಧರ್ಮ ಇರಲಿಲ್ಲ. ಅವರು ಹುಟ್ಟಿದ ಪ್ರದೇಶದಲ್ಲಿ ಜೂಯಿಶ್ ಧರ್ಮ ಇತ್ತು. ಜೀಸಸ್ ಕೂಡ ಜೂಯಿಶ್ ಧರ್ಮಕ್ಕೆ ಸೇರಿದವರು. ಅವರ ಮರಣದ ಕೆಲವು ವರ್ಷಗಳ ನಂತರ ಕ್ರಿಶ್ಚಿಯಾನಿಟಿ ಹುಟ್ಟಿಕೊಂಡಿತು. ಬೆಕ್ಕಿನ ಕಣ್ಣುಗಳು ಯಾಕೆ ಚಿಕ್ಕದು ದೊಡ್ಡದು ಆಗ್ತವೆ ಅಂತ ಸಾಂಟೆಕ್ ಅನ್ನೋ ಯೂಸರ್ ಕೇಳಿದ್ದಾರೆ. ಸಾಮಾನ್ಯವಾಗಿ ಇಂಥ ಕಣ್ಣುಗಳು ರಾತ್ರಿ ಹಗಲು ಬೇಟೆಯಾಡೋ ಪ್ರಾಣಿಗಳಲ್ಲಿ ನಾವು ಗಮನಿಸ್ಬೋದು. ನಾವು ಬೆಕ್ಕಿನಲ್ಲಿ ವರ್ಟಿಕಲ್ ಶೇಪ್ನಲ್ಲಿರೋ ಪ್ಯೂಪಲನ್ನು ರೌಂಡ್ ಶೇಪ್ನಲ್ಲಿರೋ ಪ್ಯೂಪಲನ್ನು ನೋಡಿರ್ತೀವಿ. ಯಾಕೆ ಅವುಗಳ ಕಣ್ಣಿನ ಪ್ಯೂಪಲ್ ಬದಲಾಗ್ತಾ ಇರುತ್ತೆ ಅಂದರೆ ಅದಕ್ಕೆ ಕಾರಣ ಬೆಳಕು. ಜಾಸ್ತಿ ಬ್ರೈಟ್ ಆಗಿರೋ ಪ್ರದೇಶದಲ್ಲಿ ಅವುಗಳ ಪ್ಯೂಪಲ್ ವರ್ಟಿಕಲ್ ಶೇಪ್ನಲ್ಲಿ ಬದಲಾಗಿರುತ್ತೆ. ಅಷ್ಟೇ ಅಲ್ಲದೆ ವರ್ಟಿಕಲ್ ಶೇಪ್ನಲ್ಲಿರುವಾಗ ಅವುಗಳಿಗೆ ಟಾರ್ಗೆಟ್ ಎಷ್ಟು ದೂರದಲ್ಲಿದೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತಂತೆ. ಈ ವರ್ಟಿಕಲ್ ಶೇಪ್ನಲ್ಲಿರೋ ಪ್ಯೂಪಲ್ ಅವುಗಳಿಗೆ ಬೇಟೆಯಾಡೋಕ್ಕೆ ತುಂಬ ಅನುಕೂಲವಾಗಿ ಇರುತ್ತೆ. ಇನ್ನು ಸ್ವಲ್ಪ ಬೆಳಕಿರೋ ಪ್ರದೇಶದಲ್ಲಿ ಅಥವಾ ಕತ್ತಲೆಯಲ್ಲಿ ಅವುಗಳ ಪ್ಯೂಪಲ್ ದೊಡ್ಡದಾಗಿರುತ್ತೆ. ಬೆಳಕು ಜಾಸ್ತಿ ಕಣ್ಣಿನಲ್ಲಿ ಹೋಗೋಕೆ ಅವುಗಳ ಪ್ಯೂಪಲ್ ದೊಡ್ಡದಾಗಿರುತ್ತೆ. ಆದ್ದರಿಂದ ರಾತ್ರಿ ಕೂಡ ಅವುಗಳಿಗೆ ಬೇಟೆಯಾಡೋಕೆ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಅವುಗಳಿಗೆ ಹೆದರಿಕೆ ಆದಾಗ, ನರ್ವಸ್ ಆದಾಗ ಅವುಗಳ ಪ್ಯೂಪಲ್ ರೌಂಡ್ ಶೇಪ್ನಲ್ಲೇ ಆಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಬೆಳಕು ನಾರ್ಮಲ್ ಆಗಿದ್ದರೂ ಅವುಗಳ ಪ್ಯೂಪಲ್ ಯಾವಾಗಲೂ ರೌಂಡ್ ಶೇಪ್ನಲ್ಲೇ ಇದ್ದರೆ ಅವುಗಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಇನ್ನೊಂದು ವಿಷಯ ಏನಂದರೆ, ಪ್ಯೂಪಲ್ ಬೆಕ್ಕುಗಳಿಗೆ ಅಷ್ಟೇ ಅಲ್ಲದೆ ನಮ್ಮ ಕಣ್ಣುಗಳಲ್ಲಿ ಕೂಡ ಬೆಳಕಿಗೆ ತಕ್ಕಂತೆ ಬದಲಾಗ್ತಾ ಇರುತ್ತೆ, ಆದರೆ ನಮ್ಮ ಪ್ಯೂಪಲ್ ಯಾವಾಗಲೂ ರೌಂಡ್ ಶೇಪ್ನಲ್ಲೇ ಇರುತ್ತೆ. ಮೀನಿನ ಮಳೆ ಹೇಗೆ ಬರುತ್ತೆ ಅಂತ ನವಚೇತ್ ಅವರು ಕೇಳಿದ್ದಾರೆ. ಮೀನಿನ ಮಳೆ ಬೀಳೋದಕ್ಕೆ ವಿಜ್ಞಾನಿಗಳು ಹೇಳಿದ ಕಾರಣ ಏನಂದರೆ, ಯಾವಾಗಾದರೂ ಸುಂಟರಗಾಳಿ ಕೆರೆ ಅಥವಾ ಸಮುದ್ರದಲ್ಲಿ ಉಂಟಾದಾಗ ಆ ಸುಂಟರಗಾಳಿ ನೀರಿನ ಸಮೇತ ಆ ನೀರಿನಲ್ಲಿ ಸ್ವಲ್ಪ ಮೇಲೆ ಓಡಾಡೋ ಮೀನುಗಳು, ಕಪ್ಪೆಗಳು ಅಥವಾ ಆ ನೀರಿನ ಮೇಲೆ ಏನೇ ತೇಲ್ತಿರಲಿ
ಅವನ್ನೆಲ್ಲ ಆ ಸುಂಟರಗಾಳಿ ತನ್ನಲ್ಲಿ ಎಳೆದುಕೊಳ್ಳುತ್ತೆ. ಆ ಸುಂಟರಗಾಳಿಯಲ್ಲಿ ಹೋದ ಮೀನುಗಳು ಮತ್ತು ಇನ್ನಿತರ ವಸ್ತುಗಳು ಸುಂಟರಗಾಳಿಯ ಮೇಲ್ಭಾಗಕ್ಕೆ ಹೋಗ್ತವೆ. ಆಮೇಲೆ ಆ ಸುಂಟರಗಾಳಿ ಸಮುದ್ರ ಅಥವಾ ಕೆರೆಯಿಂದ ಭೂಮಿ ಮೇಲೆ ಬಂದು ನಂತರ ಆ ಸುಂಟರಗಾಳಿ ಸಡನ್ ಆಗಿ ನಿಂತ ಕೂಡಲೇ ಆ ಮೇಲಿರೋ ನೀರು, ಮೀನು, ಕಪ್ಪೆ ಮತ್ತು ಇನ್ನಿತರ ವಸ್ತುಗಳು ಕೆಳಗಡೆ ಬೀಳ್ತವೆ. ಆ ಬೀಳೋದು ನಮಗೆ ಮಳೆ ತರ ಕಾಣಿಸುತ್ತೆ. ಈ ರೀತಿ ಮೀನಿನ ಮಳೆ ಬೀಳುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆಕಾಶ ಯಾಕೆ ನೀಲಿಯಾಗಿರುತ್ತೆ, ಕೆಲವು ಪ್ರದೇಶಗಳಲ್ಲಿ 6 ತಿಂಗಳು ಕತ್ತಲು 6 ತಿಂಗಳು ಬೆಳಕು ಯಾಕೆ ಇರುತ್ತೆ, ನಮಗೆ ಪಿಂಪಲ್ಸ್ ಯಾಕೆ ಬರುತ್ತೆ ಮತ್ತು ಇನ್ನಿತರ ಆಸಕ್ತಿಕರ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.